ನಿನ್ನೆ ದಿನ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಗ್ಯಾಂಗ್ ವಾರ್ ಏನಿದೆ ಅದರಲ್ಲಿ ಈಗಾಗಲೇ ಸುದ್ದಿ ಬಂದ ಪ್ರಕಾರ ಎರಡು ಜನ ಸತ್ತೋಗಿದ್ದಾರೆ, ಇನ್ನೊಬ್ಬ ಚಿಂತಾಜನಕ ಸ್ಥಿತಿಯಲ್ಲಿದ್ದಾನೆ ಅಂತೇಳಿ ಹೇಳಿ ಕೇಳಿದ್ರು. ಇದರಿಂದಾಗಿ ಇಡೀ ಶಿವಮೊಗ್ಗ ಜಿಲ್ಲೆಯ ಜನ ಕಂಗಾಲಾಗಿದ್ದಾರೆ. ಹೇಗೆ ಇಡೀ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಿ ಬಿದ್ದೋಗಿದೆ. ಕಾಂಗ್ರೆಸ್ಸಿನ ಸರ್ಕಾರ ಬಂದ ನಂತರ ಇಂಥ ದುಷ್ಟಶಕ್ತಿಗಳು ಬಿಲದಿಂದ ಹೊರಗೆ ಬಂದು ಜಾಗೃತವಾಗಿದ್ದಾವೆ. ಅದೇ ರೀತಿ ಶಿವಮೊಗ್ಗನು ಕೂಡ ಮತ್ತೊಮ್ಮೆ ಆ ದಿನಗಳಿಗೆ ಮರಳ್ತಾ ಇದೆ. ಇದು ಎಲ್ಲರನ್ನ ಭಯಭೀತರನ್ನಾಗಿ ಮಾಡಿದೆ. ವಿಶೇಷವಾಗಿ ಇತ್ತೀಚಿನ ದಿವಸದಲ್ಲಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಮತ್ತು ತುಷ್ಟೀಕರಣದ ಅವರ ನೀತಿಯಿಂದಾಗಿ ಪೊಲೀಸರ ಮಾನಸಿಕತೆಯೂ ಕೂಡ ಹಾಳಾಗಿದೆ. ಕಾನೂನು ಸುವ್ಯವಸ್ಥೆಗಿಂತ ಬೇರೆ ರೀತಿಯಿಂದ ಪೊಲೀಸರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇತ್ತೀಚೆಗೆ ನಡೆದಂಥ ಅನೇಕ ಪ್ರಕರಣಗಳು ನಮಗೆ ಅನ್ನಿಸ್ತಾ ಇದ್ದಾವೆ. ಶಿವಮೊಗ್ಗದಲ್ಲಿ ರಾಗಿಗುಡ್ಡದಲ್ಲಿ ನಡೆದಂಥ ಘಟನೆಯಿಂದ ಹಿಡಿದು ಇದುವರೆಗೂ ಶಿವಮೊಗ್ಗ ಪೊಲೀಸರು ಈ ರೌಡಿಗಳನ್ನು ಈ ವಿದ್ರೋಹಿಗಳನ್ನು ನಿಭಾಯಿಸಿರ್ತಕ್ಕಂಥ ರೀತಿ ಆ ಒಂದು ಕೆಲಸ ಮಾಡೋರಿಗೆ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಿದೆ. ಇದರ ಪರಿಣಾಮ ನಿನ್ನೆ ನಡೆದಿರ್ತಕ್ಕಂಥ ಗ್ಯಾಂಗ್ ವಾರ್. ಪ್ರತಿನಿತ್ಯ ಇವತ್ತು ಹಳ್ಳಿಯಿಂದ ಬಂದು ಹೋಗೋರು ಕೂಡ ಭಯಭೀತರಾಗಿದ್ದಾರೆ. ಹೆಣ್ಮಕ್ಕಳಾದಿಯಾಗಿ ಪ್ರತಿ ದಿನ ಕೆಲವರು ಬಂದು ಏಕಾಏಕಿಯಾಗಿ ಜೇಬಿ ಕೈ ಹಾಕ್ತಾರೆ, ಮೊಬೈಲ್ಗಳನ್ನು ಕಿತ್ತೋಗ್ತಾರೆ. ಹೆಚ್ಚು ಕಮ್ಮಿ ಪ್ರತಿಭಟನೆ ಮಾಡುತ್ತಾ ನಿಂತ್ಕೊಂಡ್ರೆ ಕ್ಷಣಾರ್ಧದಲ್ಲಿ 16 ಜನ ಸೇರ್ತಾರೆ, ಭಯಭೀತಿ ವ್ಯಕ್ತಪಡಿಸ್ತಾರೆ. ನೋಡೋರು ಯಾರೂ ಬಿಡಿಸ್ಲಿಕ್ಕೆ ಹೋಗೋದಿಲ್ಲ, ದೂರದಲ್ಲಿ ನಿಂತ್ಕೊಳ್ತಾರೆ. ಪೊಲೀಸ್ ಸ್ಟೇಷನಿಗೆ ಹೋಗಿ ಫಿರ್ಯಾದಿ ಕೊಡಲಿಕ್ಕೆ ಜನ ಹೆದರ್ತಾ ಇದ್ದಾರೆ, ಯಾಕಂದರೆ FIR ಆಗೋದಿಲ್ಲ. ನಿಮ್ಗೆ ಹೇಳ್ತೇನೆ, ಹಿಂದಿನ ಒಂದು ಮರ್ಡರ್ ಏನು ನಡೆದಿತ್ತು ಇಲ್ಲಿ, ಆ ನಂತರ ಕೂತು ಹಿರಿಯ ಅಧಿಕಾರಿಗಳು ಇಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡಿದರು. ಯಾರು 16 ವರ್ಷದಿಂದ ಇಲ್ಲೇ ಬೇರೆ ಬಿಟ್ಕೊಂಡು ಕೂತ್ಕೊಂಡಿದ್ದಾರೆ, ಪೊಲೀಸರನ್ನ ಬದಲಾವಣೆ ಮಾಡಿದರು. ಇಂಥವ್ರ ವಿದ್ರೋಹಿಗಳ ಜೊತೆಗೆ ಇನ್ವಾಲ್ವ್ ಆಗ್ತಾಯಿದ್ರು ಆ ಪೊಲೀಸು. ಅವ್ರನ್ನ ಇಲ್ಲಿಂದ ಕಳಿಸಿ ಒಂದು ಸ್ವಲ್ಪ ತಿಳಿಯಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಆಗಿತ್ತು ನಮ್ಮ ಸರ್ಕಾರ ಇದ್ದಾಗ. ಈಗ ಪುನಃ ಅವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ ಮತ್ತು ಅವ್ರ ಜೊತೆಗೆ ಇನ್ವಾಲ್ವ್ ಆಗಿದ್ದಾರೆ. ಫಿರ್ಯಾದಿ ಕೊಡಲಿಕ್ಕೆ ಹೋದಂಥ ಮರ್ಯಾದಸ್ಥರನ್ನೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಿಂಸಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಅಂಥದ್ದು ತುಂಬ ಇನ್ಸಿಡೆಂಟ್ಗಳು ಮರುದಿವಸನೇ ವೋಟಿಂಗ್ ಆದಂಥ ಮರುದಿವಸವೇ ನಡೆದಿದೆ ಇದು. ಮತ್ತು ಈ ಗ್ಯಾಂಗ್ಸ್ಟರ್ಸ್ ಯಾರಿದ್ದಾರೆ ಇವರಿಗೆ ಯಾವ ಆತಂಕಗಳೂ ಇಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಿದೆ, ನಮಗೇನು ಆಗಲ್ಲ ಅಂತ. ಪೊಲೀಸರು ಕೂಡ ಏನೂ ಮಾಡೋದಿಲ್ಲ ಅನ್ನುವಂಥ ನೀತಿ ಭೀತಿ ವಾತಾವರಣ ನಿರ್ಮಾಣ ಆಗಿದೆ. ಈಗಾಗಲೇ ಇಲ್ಲಿರ್ತಕ್ಕಂಥ ಯಾವುದು ಪೊಲೀಸ್ ಸ್ಟೇಷನ್ ಅದು ಮುಂದೆ ಮೊದಲಿನ ದಿವಸನೇ ಇದು ಗೊತ್ತಿತ್ತು. ಪೊಲೀಸರಿಗೆ ಮಾಹಿತಿ ಇದ್ದರೂ ಕೂಡ ಸಂಭವನೀಯ ಘಟನೆಯನ್ನು ತಪ್ಪಿಸ್ಲಿಲ್ಲ. ಮೊದಲನೇ ದಿವಸನೇ ಲಾಂಗು ಮಚ್ಚು ಹಿಡಿದು ಅಲ್ಲಿ ಬಂದಿದ್ದರು ಓಟಿನ ದಿವಸನೇ. ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದರೆ ಇದು ಯಾವುದನ್ನು ತಪ್ಪಿಸ್ಬೋದಾಗಿತ್ತು. ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಲಿಲ್ಲ, ಅವ್ರು ಯಾರು, ಅವರಿಗೂ ಪೊಲೀಸರಿಗಿರುವಂಥ ಸಂಬಂಧಗಳೇನು ಅನ್ನುವಂಥದ್ದು ಎನ್ಕ್ವೈರಿ ಆಗಬೇಕಾಗ್ತದೆ. ಇವತ್ತು ಕೋಟೆ ಸ್ಟೇಷನ್ ಅಂಥ ಪ್ರಮುಖವಾದಂಥ ಸ್ಥಳದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಯೋಗ್ಯತೆ ಇರುವಂಥವ್ರನ್ನ ಹಾಕಬೇಕಾಗ್ತದೆ, ಗಡಿಸಿರುವಂಥವ್ರನ್ನ ಹಾಕಬೇಕಾಗ್ತದೆ. ಮತ್ತು ಅವ್ರ ಹತ್ರ ಅವ್ರು ಕೊಟ್ಟಂಥ ಗಿಫ್ಟ್ಗಳನ್ನು ಪಡೆಯುವಂಥ ಒಂದು ವಿಚಿತ್ರವಾದಂಥ ಸನ್ನಿವೇಶಗಳಿದ್ದಾವೆ. ಹೀಗಾಗಿ ಇವ್ರು ಯಾರು ಏನು ಬೇಕಾದರೂ ಗಾಂಜಾ ಎಗ್ಗಿಲ್ದೇ ನಡೀತಾ ಇದೆ ಶಿವಮೊಗ್ಗ ನಗರದಲ್ಲಿ. ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ SP ಅವ್ರ ಮೇಲೂ ಕೂಡ ಅನುಮಾನಗಳಿದ್ದಾವೆ. ಅವರು ಸರಿಯಾದಂಥ ಸರಿಯಾದ ರೀತಿ ನಿಭಾಯಿಸುವಂಥ ಒಂದು ಪರಿಸ್ಥಿತಿನಲ್ಲಿಲ್ಲ. ಯಾರಾದರೂ ಪೊಲೀಸರ ವಿರುದ್ಧ ಅವರಿಗೆ ಕಂಪ್ಲೇಂಟ್ ಹೇಳಿದ್ರೆ ಕಂಪ್ಲೇಂಟ್ ಹೇಳಿದವ್ರ ಮೇಲೆ ಅಸಮಾಧಾನ ವ್ಯಕ್ತಪಡಿಸುವಂಥ ಕೆಲಸ ಆಗ್ತಾಯಿದೆ. ಕ್ರಾಸ್ ಚೆಕ್ ಮಾಡೋದಿಲ್ಲ, ಆ ಪೊಲೀಸ್ ಏನು ಮಾಡ್ತಾ ಇದ್ದಾನೆ ಅಂತೇಳಿ ನೋಡೋದಿಲ್ಲ. ಈ ರೀತಿ ಒಬ್ಬ ಟೀಮ್ ಲೀಡರ್ ಇವತ್ತು ಸರಿಯಾಗಿ ಇಲ್ಲದೇ ಇದ್ದರೆ ಈ ಶಿವಮೊಗ್ಗದಲ್ಲಿ
ಈ ಘಟನಾವಳಿಗಳನ್ನು ತಪ್ಪಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ, ಇನ್ನಷ್ಟು ಜಾಸ್ತಿ ಆಗ್ತದೆ. ಸರ್, ನೇರವಾಗಿ ನಡೀತಾ ಇದೆ. ನನ್ನ ಕಿವಿನಲ್ಲಿ ದಿನಕ್ಕೆ ಒಂದಾದರೂ ಘಟನೆ ಕೇಳ್ತೀನಿ. ನಮ್ಮ ತಾಲೂಕಿನ ಒಬ್ಬ ಗಂಡ ಹೆಂಡತಿ ಕಾರ್ನಲ್ಲಿ ಬರ್ತಾ ಇದ್ದಾರೆ, ಅವ್ರನ್ನ ನಿಲ್ಲಿಸಿ ರಾಬರಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ರಾಬರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಮ ಕಾರ್ ನಮಗೆ ತಾಗಿಸಿದ್ದೀರಿ ಹಾಗೆ ಹೇಗೆ ಅಂತ. ಇಲ್ಲ ಅಂತೇಳಿ ಹೇಳಿ ಜೋರು ಮಾಡಿದ್ರೆ ಕೂಡಲೇ ಫೋನ್ ಮಾಡಿ ಒಂದು 10-15 ಜನ ಸೇರಿಸ್ತಾರೆ. ಕಾರ್ನಲ್ಲಿದ್ದವ್ರನ್ನ ಫೋನ್ ಮಾಡಲಿಕ್ಕೆ ಬಿಡೋದಿಲ್ಲ, ಫೋನ್ ಮಾಡಲಿಕ್ಕೆ ಬಿಡೋದಿಲ್ಲ, ಫೋನ್ ಕಸೀತಾರೆ ಅವ್ರ ಹತ್ರ. ಪಕ್ಕದಲ್ಲಿರುವಂಥ ರಿಕ್ಷಾ ಇವರು ನೋಡ್ತಾ ನಿಂತ್ಕೊಳ್ತಾರೆ, ಅವ್ರು ಹೇಳ್ತಾರೆ ಇವ್ರ ಹತ್ರ ಜಗಳ ಆಡಬೇಡಿ, ಇವ್ರಿಗೆ ಪೊಲೀಸ್ನವ್ರ ಸಹಕಾರ ಇದೆ, ಹಾಗಾಗಿ ನೀವು ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಅವ್ರಿಗೆ ಕ್ಷಮೆ ಕೇಳಿ ನೀವೇನಾದರೂ ಮಾಡಿ ತಪ್ಪಿಸ್ಕೊಂಡು ಓಡೋಗಿ ಅಂತ ಈ ರೀತಿ ಹೇಳ್ತಾರೆ. ಇದು ಪೊಲೀಸರ ಒಂದು ವೀಕ್ನೆಸ್ಸು, ಪೊಲೀಸರು ಅಸಮರ್ಥತೆಯನ್ನು ತೋರಿಸುತ್ತೆ. ಮತ್ತು ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಎಸ್ ಪಿ ಅವರು ನಿಭಾಯಿಸುವಂಥ ರೀತಿ ಕೆಟ್ಟ ಮೆಸೇಜನ್ನು ಕೊಟ್ಟಿದೆ. ಇವರನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಜಿಲ್ಲಾ ನಮ್ಮ ಮಂತ್ರಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಮತ್ತು ರಾಜ್ಯದ ಸರ್ಕಾರ ಕಣ್ಣಿಡದೆ ಹೋದರೆ ಶಿವಮೊಗ್ಗದಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟೇ ಕೊಡೋಕ್ಕೆ ಹೆದರ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವಿನ್ನು ಯಾವ ರೀತಿ ನಿಭಾವಣೆ ಆಗ್ತಾಯಿದೆ ಅಂತ ಹೇಳಿ ಗೊತ್ತಾಗ್ತದೆ. ಜನಕ್ಕೆ ಆತ್ಮವಿಶ್ವಾಸ ನಿರ್ಮಾಣ ಮಾಡುವಂಥ ಕೆಲಸ ಪೊಲೀಸ್ ಕಡೆಯಿಂದ ನಡೀಬೇಕು. ಮತ್ತು ಯಾರು ಕೆಟ್ಟ ಪೊಲೀಸ್ ಅಧಿಕಾರಿಗಳಿದ್ದಾರೆ ತಕ್ಷಣ ಅವ್ರನ್ನ ಎತ್ತಬೇಕು ಇಲ್ಲಿಂದ. ಖಂಡಿತ ಸರ್, ನಾನು ಹೇಳೋದು ಅದನ್ನೇ. ಇವ್ರಿಗೆ ಆಗದೇ ಇದ್ದರೆ ಇವ್ರನ್ನ ಬದಲಾವಣೆ ಮಾಡಿ, ತಕ್ಷಣ ಬದಲಾವಣೆ ಮಾಡಬೇಕು. ಆದ್ದರಿಂದ ಇದನ್ನು ಸರ್ಕಾರ ಲಘುವಾಗಿ ಭಾವಿಸಬಾರ್ದು. ಇದು ಏನೋ ಒಂದು ಕೋಮನವ್ರು ಮಾಡ್ತಾರೆ ಅದು ಇದು ಅಂತ ಹೇಳಲ್ಲ. ಈ ಒಂದು ವಿಚಿತ್ರವಾಗಿ ಆಟ ಆಡ್ತಾರೆ. ಮತ್ತು ಈ ಮಾದಕ ವಸ್ತುಗಳು ಎಗ್ಗಿಲ್ದೇ ಇವತ್ತು ನಡೀತಾ ಇದ್ದಾವೆ. ಯಾರನ್ನೂ ಕೂಡ ಕಂಟ್ರೋಲ್ ಮಾಡುವಂಥ ಸ್ಥಿತಿನಲ್ಲಿ ಪೊಲೀಸ್ ಇಲ್ಲ. ಸರ್, ವರ್ಗಾವಣೆ ಮಾಡಿ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಎಲ್ಲ 100% ನಮ್ಮ ಕಾಲದಲ್ಲೂ ಸರಿಯಾಗಿತ್ತು ಅಂತ ನಾನು ಹೇಳೋದಿಲ್ಲ. ಆದರೆ ಆಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿತ್ತು. ಆದರೆ ಈ ಹೊಸ ಸರ್ಕಾರ ಬಂದ ನಂತರ ಯಾರು ಇವತ್ತು ಅದು ಸದ್ದು ಅಡಗಿತ್ತು ಅವರೆಲ್ಲ ಹೊರಗೆ ಬಂದುಬಿಟ್ಟಿದ್ದಾರೆ. ನಮ್ಮ ಸರ್ಕಾರ ಬಂದಿದೆ, ನಾವೇನು ಮಾಡಿದ್ರೆ ನಡೀತದೆ ಈಗ ಅಂತ. ಪೊಲೀಸರು ಕೂಡ ಈ ಸರ್ಕಾರ ಅವ್ರ ಪರವಾಗಿದೆ ಏನೋ ಅಂತೇಳಿ ಹೇಳಿ ಇವರು ಕೂಡ ಮೆದುವಾಗಿದ್ದಾರೆ. ಮತ್ತು ಪೊಲೀಸರು ಮೆದುವಾಗೋದು ಅಂತ ಹೇಳಿದ್ರೆ ಏನು ಅಂದರೆ ನಂದು ಪಾಲು ಏನಾದರೂ ಸಿಕ್ಕಲಿ ಅಂತೇಳಿ ಹೇಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ಆಗೋದಿಲ್ಲ, ವಿಶೇಷವಾಗಿರ್ತಕ್ಕಂಥ ಗಮನ ಕೊಡುವಂಥ ಅವಶ್ಯಕತೆ. ರಾಜ್ಯ ಸರ್ಕಾರವನ್ನು ಸಂಪೂರ್ಣ ವಿಫಲವಾಗಿದೆ ಅಂತ? ಖಂಡಿತ ಸರ್, ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಇತ್ತೀಚಿನ ದಿವಸದಲ್ಲಿ ಕೆಟ್ಟ ಹಾಳ ಹೋಗಿದೆ. ನಾವಂತೂ ಕಣ್ಣು ಮುಚ್ಕೊಂಡಿರೋದಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇದಕ್ಕೆ ಸರಿಯಾದಂಥ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ಅದು ಯಾವನೇ ಪೊಲೀಸ್ ಅಧಿಕಾರಿ ಆದರೂ ಅಡ್ಡಿಲ್ಲ, ಅವನು ಸ್ಟೇಷನ್ ಎದುರುಗಡೆ ಕೂತು ಇದನ್ನು ಪ್ರತಿಭಟನೆ ಮಾಡ್ತೇವೆ. ಶಿವಮೊಗ್ಗ ನಗರವನ್ನು ತಕ್ಷಣ ಸರಿ ಮಾಡುವಂಥ ಅವಶ್ಯಕತೆ ಇದೆ.